ಕಲ್ಲನ್ನ ಎಸಿತಾ ಇದ್ರು, ಕಲ್ಲನ್ನ ಎರಚೋದು, ಸಗಣಿಯನ್ನ ಎರಚೋದು, ಈ ರೀತಿಯಾಗಿ ಮಾಡಿ ಬಟ್ಟೆಯನ್ನೆಲ್ಲ ಗಲೀಜು ಮಾಡ್ತಾ ಇದ್ರು, ಜೊತೆಗೆ ಮುಖಕ್ಕ ಎಲ್ಲ ಗಲೀಜು ಆಗ್ತಾ ಇತ್ತು. ಆದ್ರೂ ಸಾವಿತ್ರಿಬಾಯಿ ಫುಲೆ ಮುಂಚಿತವಾಗಿ ಶಾಲೆಗೆ ಹೋಗ್ತಾ ಇದ್ರು. ಈಗ ಶಾಲೆ ಬೇಗ 9:00 ಸ್ಟಾರ್ಟ್ ಆಗ್ತದಪ್ಪ ಅಂತಂದ್ರೆ 9:00 ಎಲ್ಲ ಬರೋದು, 9 ಗಂಟೆಗೆ ಮುಂಚೆ ಹೋಗ್ಬಿಡ್ತಾ ಇದ್ರು. ಹೋಗ್ಬೇಕಾದ್ರೆ ತನ್ನ ಬ್ಯಾಗ್ನಲ್ಲಿ ಒಂದು ಸೀರೆ ಇಟ್ಕೊಂಡು ಹೋಗ್ತಿದ್ರು, ಪ್ರತಿನಿತ್ಯ ಸೀರೆ ಇಟ್ಕೊಂಡು ಹೋಗ್ತಿದ್ರು. ಯಾಕಪ್ಪ ಅಂತಂದ್ರೆ ಜನರೆಲ್ಲ ಏನ್ ಮಾಡ್ತಾ ಇದ್ರು, ಮಣ್ಣು ಎರಚೋದು, ಕಲ್ಲು ಎರಚೋದು, ಸಗಣಿ ಎರಚೋದು ಮಾಡಿ ಎಲ್ಲ ಗಲೀಜು ಮಾಡ್ತಾ ಇದ್ರು. ಆ ಗಲೀಜಾದಂತ ಬಟ್ಟೆಯನ್ನು ತೆಗೆದು ಮತ್ತೆ ಸೀರೆ ಉಟ್ಕೊಂಡು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಪಾಠ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಯಾವುದಕ್ಕೆ ಏನ್ ಮಾಡ್ಲಿಲ್ಲಪ್ಪ ಅಂದ್ರೆ ಸಾಕಷ್ಟು ಹೆದರ್ಸ್ಬೇಕಂತ ಸಾಕಷ್ಟು ಜನ ಪ್ರಯತ್ನ ಪಟ್ರು ಆಗಿದ ಕಾಲದಲ್ಲಿ. ಆದ್ರೂ ಸಹಿತ ಹೆದರ್ಲಿಲ್ಲ. ಗಂಡೆದೇ ಇದ್ದಂತ ಮಹಿಳೆ ಯಾರಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ. ಸ್ಟಾರ್ಟ್ ಮಾಡಿದಂತ ಶಿಕ್ಷಣ ಇವಳೇ ಸ್ಟಾರ್ಟ್ ಮಾಡಿದ್ರು, ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ. 1831 ಜನಿಸಿದ್ರು, ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಪ್ರಾರಂಭ ಮಾಡಿದಳು. ಪ್ರಾರಂಭ ಮಾಡ್ತಾ ಮಾಡ್ತಾ ಸಮಾಜದಲ್ಲಿ ಆಗುವಂತಹ ಅನಿಷ್ಟ ಪದ್ಧತಿಗಳನ್ನ ನೋಡ್ತಾ ನೋಡ್ತಾ ಅದ್ರ ವಿರುದ್ಧ ಹೋರಾಡಕ್ ಪ್ರಾರಂಭ ಮಾಡಿದ್ರು. ಅನಿಷ್ಟ ಪದ್ಧತಿಗಳಿದ್ದು ತಾನು ಬಾಲ್ಯ ವಿವಾಹ ಆದಂತ ಮಹಿಳೆ, ಬಾಲ್ಯ ವಿವಾಹ ಆಗ್ಬಾರ್ದು ಅಂತ ಏನಪ್ಪ ಅಂತಂದ್ರೆ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಾಲ್ಯ ವಿವಾಹದ ವಿರುದ್ಧ ಹೋರಾಟ ಮಾಡಿದ್ರು. ಕೇವಲ ಶಿಕ್ಷಕಿ ಆಗ್ಲಿಲ್ಲ, ಅದ್ರ ಜೊತೆಗೆ ಬಾಲ್ಯ ವಿವಾಹದ ವಿರುದ್ಧ ಹೋರಾಟ ಮಾಡಿದ್ರು. ಅದಷ್ಟೇ ಅಲ್ಲದೆ ಮುಂಚೆ ಗಂಡ ಸತ್ತಂದ್ರೆ ಹೆಂಡತಿಗೆ ವಿಧವೆ ಅಂತಿದ್ರು, ವಿಧವೆ ಆದ ತಕ್ಷಣ ಆ ವಿಧವೆಯನ್ನ ತಲೆ ಬೋಳಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ತಲೆ ಬೋಳಿಸುವಂತ ಪದ್ಧತಿ ಜಾರಿಯಲ್ಲಿ, ಆ ತಲೆ ಬೋಳಿಸುವಂತ ಪದ್ಧತಿ ವಿರುದ್ಧ ಹೋರಾಡಿ ತಲೆ ಬೋಳಿಸದಂತೆ ಅವರಿಗೆ ಸಾಂತ್ವನ ಹೇಳಿ ಅದನ್ನ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಿದ್ರು. ಜೊತೆಗೆ ವೇಷವಾಟಿಕೆ ಹೆಚ್ಚಾಗಿತ್ತು ಆಗಿನ ಕಾಲದಲ್ಲಿ. ವೇಷವಾಟಿಕೆಯಿಂದ ಜನಿಸಿದಂತ ಸಾಕಷ್ಟು ಮಕ್ಕಳಿಗೆ ಈ ಒಂದು ಸಮಾಜದಲ್ಲಿ ಬೆಲೆ ಇರಲಿಲ್ಲ. ಅಂತ ವ್ಯಕ್ತಿಗಳಿಗೂ ಅಂತ ಮಹಿಳೆಯರಿಗೂ ಬೆಲೆ ಇರಲಿಲ್ಲ. ಅಂತವರನ್ನ ಅಂತವರಿಗೆ ಸಾಂತ್ವನ ಕೇಂದ್ರಗಳನ್ನು ತೆರೆದು ತಾನೇ ಸಾಂತ್ವನದ ನುಡಿಗಳನ್ನ ಆಡ್ತಾ ಇದ್ರು. ಅವರಿಗೆ ಆಶ್ರಮಗಳನ್ನು ತೆಗೆದ್ರು, ಅಂತ ಮಕ್ಕಳಿಗೆ ಆಶ್ರಮಗಳನ್ನು ತೆರೆದು ಆ ಆಶ್ರಮದಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಡಿಸಿದ್ರು. ಕೇವಲ ಶಿಕ್ಷಕಿಯಾಗಿ ಹೋರಾಟ ಮಾಡಲಿಲ್ಲ, ಶಿಕ್ಷಕಿಯಾಗಿ ಸೇವೆಯನ್ನು ಮಾಡಲಿಲ್ಲ, ಅದರ ಜೊತೆಗೆ ಸಮಾಜದ ಅಂಕುಡ ಅಂಕುಗಳನ್ನು ತಿದ್ದಲು ಸಾಕಷ್ಟು ರೀತಿಯಾದಂತ ಪ್ರಯತ್ನ ಪಟ್ಟಳು. ಇದನ್ನೆಲ್ಲ ಮನಗಂಡ ಆಗಿನ ಬ್ರಿಟಿಷ್ ಸರ್ಕಾರ ಇಂಡಿಯನ್